ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗೌರ್ಮೆಂಟ್ ಜಾಬ್ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ಉದ್ಯೋಗದ ಮಾಹಿತಿ ಈ ರೀತಿಯಾಗಿದೆ. ಅಂಚೆ ಇಲಾಖೆ ನೇಮಕಾತಿ 2019. ಅಂಚೆ ಇಲಾಖೆಯಲ್ಲಿ ಕಾಲಿರುವ ಚಾಲಕ ಹುದ್ದೆಗೆ ನೇರ ನೇಮಕಾತಿ ಮೂಲಕ ಆಯ್ಕೆ ಮಾಡಲು ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ವಯೋಮಿತಿ ಗರಿಷ್ಠ 56 ವರ್ಷದ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದು. ಶೈಕ್ಷಣಿಕ ವಿದ್ಯಾರ್ಹತೆ 10ನೇ ತರಗತಿ ಪಾಸಾಗಿರಬೇಕು ಹಾಗೂ ನಿಮ್ಮ ಹತ್ತಿರ ವ್ಯಾಲಿಡಿಟಿ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು. ಕನಿಷ್ಠ 3 ವರ್ಷದ ಸೇವಾ ಅನುಭವ ಕೂಡ ಹೊಂದಿರಬೇಕು. ಇದೇ ರೀತಿಯ ಉದ್ಯೋಗದ ಮಾಹಿತಿಯನ್ನು ಮೊದಲು ಪಡೆಯಲು ವಿಡಿಯೋ ಕೆಳಗೆ ಇರುವಂಥ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈಗ ಮಾಡಿದ್ರಿಂದ ನಾವು ಹಾಕುವಂಥ ಪ್ರತಿಯೊಂದು ಉದ್ಯೋಗದ ಮಾಹಿತಿ ನೀವು ಮೊದಲಿಗೆ ನೋಡಬಹುದು. ಆಯ್ಕೆ ವಿಧಾನ, ಯಾವುದೇ ಲಿಖಿತ ರೀತಿಯ ಪರೀಕ್ಷೆ ಇರುವುದಿಲ್ಲ. ಚಾಲನಾ ಪರೀಕ್ಷೆ ಮೂಲಕ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ. ಹುದ್ದೆಯ ಹೆಸರು ಸ್ಟಾಪ್ ಕಾರ್ ಡ್ರೈವಿಂಗ್. ಈ ಒಂದು ಹುದ್ದೆಗೆ ವೇತನ ಶ್ರೇಣಿಯು 19,900 ರೂಪಾಯಿ ನೀಡಲಾಗುತ್ತದೆ. ಕಾಲಿರುವ ಒಟ್ಟು ಹುದ್ದೆಗಳ ಸಂಖ್ಯೆ 5. ಈ ಒಂದು ಹುದ್ದೆಗೆ ಅಂಚೆ ಕಚೇರಿ ಮೂಲಕವೇ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ಈ ವಿಡಿಯೋ ಕೆಳಗಡೆ ಅದರ ಸಂಬಂಧಪಟ್ಟ ಅಪ್ಲಿಕೇಶನ್ ಲಿಂಕ್ ಹಾಕಿರುತ್ತೇನೆ, ಡೌನ್ಲೋಡ್ ಮಾಡಿಕೊಂಡು ಅರ್ಜಿ ಸಲ್ಲಿಸಬಹುದು. ಅಂಚೆ ವಿಳಾಸ ನೋಡಿಕೊಳ್ಳಿ. ಪ್ರಮುಖ ದಿನಾಂಕಗಳು, ಅರ್ಜಿ ಸಲ್ಲಿಸುವಂಥ ಕೊನೆ ದಿನಾಂಕ 23/11/2019 ಆಗಿದೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.